ಹಲೋ ಫ್ರೆಂಡ್ಸ್ ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಹಣ್ಣುಗಳನ್ನು ನೋಡಿದ್ದೆ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಏನಂತ ಬರೆದಿರ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ತುಂಬ ಹಣ್ಣುಗಳನ್ನು ಒಂದೇ ಕಡೆ ಇದ್ದಂಗೆ ಅಥವಾ ಹಣ್ಣುಗಳು ಮರದಲ್ಲಿರೋ ಥರ ನೀವು ನೋಡಿದ್ದೆ ಆದರೆ ಇದು ತುಂಬ ಒಳ್ಳೆಯ ಕನಸು ಅಂತ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ನೋಡ್ತೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಅಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಹೆಸರು ಫೇಮಸ್ ಆಗೋ ಚಾನ್ಸಸ್ ಕೂಡ ಇವೆ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮರದಲ್ಲಿ ತುಂಬ ಹಣ್ಣುಗಳಿರೋ ಥರ ನೀವು ನೋಡಿದ್ದೇ ಆದರೆ ಅಥವಾ ನೀವು ಹಣ್ಣುಗಳನ್ನು ಕಿತ್ಕೊತಿರೋ ಥರನೋ ಅಥವಾ ಬೇರೆ ಯಾರಾದರೂ ನಿಮಗೆ ಹಣ್ಣುಗಳನ್ನು ಕೊಡ್ತಿರೋ ಥರ ನೀವು ನೋಡಿದ್ದೇ ಆದರೆ ಇದನ್ನು ತುಂಬ ಒಳ್ಳೆ ಕನಸು ಮುಂಬರುವ ದಿನಗಳಲ್ಲಿ ನಿಮ್ಮ ಹೆಸರು ಪ್ರತಿಷ್ಠೆಗಳು ತುಂಬ ಚೆನ್ನಾಗಿ ಬೆಳಿತವೆ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ನಿಮಗೆ ಧನ ಲಾಭ ಇರುತ್ತೆ ನಿಮ್ಮ ಜೀವನದಲ್ಲಿ ಧನ ವೃದ್ಧಿ ಇರುತ್ತೆ ಅಷ್ಟೇ ಅಲ್ಲದೆ ಒಂದು ವೇಳೆ ನೀವು ಸಂತಾನಕ್ಕೋಸ್ಕರ ಕಾಯ್ತಿರೋದಾದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಒಂದು ವೇಳೆ ನಿಮಗೆ ಸಂತಾನ ಆಲ್ರೆಡಿ ಇರೋದಾದರೆ ಮುಂಬರುವ ದಿನಗಳಲ್ಲಿ ನೀವು ಸಂತಾನ ಸಂಬಂಧ ಪಟ್ಟಿರುವಂತಹ ಯಾವುದೋ ಒಂದು ತುಂಬಾ ಒಳ್ಳೆಯ ಸುದ್ದಿಯನ್ನ ಕೇಳಲಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ ಹಣ್ಣುಗಳನ್ನು ನೀವು ತಿಂತಿರೋ ಥರ ನೀವು ನೋಡಿದ್ದೆ ಆದರೆ ನಾನು ಈ ವಿಡಿಯೋ ಅಲ್ಲಿ ಯಾವುದೇ ರೀತಿಯ ಫಲಿತಗಳು ಇದುವರೆಗೂ ಹೇಳಿದ್ನೋ ಅಂತ ಎಲ್ಲ ಫಲಿತಗಳು ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನೀವು ನೋಡಲಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಅಂದರೆ ನಿಮಗೆ ಧನ ಲಾಭ ಆಗೋದು ಧನ ವೃದ್ಧಿ ನಿಮ್ಮ ಜೀವನದಲ್ಲಿರೋದು ನಿಮಗೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ಅಥವಾ ಮುಂಬರುವ ದಿನಗಳಲ್ಲಿ ನೀವು ಶ್ರೇಯಸ್ಸನ್ನು ನೋಡೋದು ಅಥವಾ ನೀವು ಫೇಮಸ್ ಆಗೋದು ನಿಮ್ಮ ಹೆಸರು ಪ್ರತಿಷ್ಠೆಗಳು ಚೆನ್ನಾಗಿ ಬೆಳೆಯೋದು ಇಂಥ ಯಾವುದಾದ್ರೂ ಫಲಿತಗಳು ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅತಿ ಶೀಘ್ರದಲ್ಲೇ ನೋಡಲಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಕೊಳ್ತೋಗಿರೋದು ಅಥವಾ ಹಾಳಾಗಿರೋ ಹಣ್ಣುಗಳನ್ನು ನೀವು ನೋಡ್ತಿರೋ ಥರನೋ ಅಥವಾ ತಿಂತಿರೋ ತರ ನೀವು ನೋಡಿದ್ದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ ಅಂತ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಸಮಸ್ಯೆ ಎದುರಾಗಲಿದೆ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಅಥವಾ ಮುಂಬರುವ ದಿನಗಳಲ್ಲಿ ಯಾವುದೋ ಒಂದು ವಿಷಯ ನಿಮಗೆ ಮಾನಸಿಕ ಒತ್ತಡವನ್ನು ತಂದು ಅಂತ ಈ ಕನಸು ನಿಮಗೆ ಹೇಳುತ್ತೆ ಆದ್ದರಿಂದ ನೀವು ಸ್ವಲ್ಪ ದಿನಗಳು ತುಂಬಾ ಎಚ್ಚರವಾಗಿರಬೇಕು ನೀವು ಯಾವುದೇ ಕೆಲಸಗಳನ್ನು ಮಾಡ್ತೀವಿ ಿರೋ ಆ ಕೆಲಸಗಳು ನೀವು ತುಂಬ ಹುಷಾರಾಗಿ ಮಾಡಬೇಕು ದುಡ್ಡಿನ ವಿಷಯಗಳಲ್ಲಿ ನೀವು ತುಂಬ ಎಚ್ಚರವಾಗಿರಬೇಕು ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಈ ವಿಡಿಯೋ ಅಲ್ಲಿ ನಾನು ನಿಮಗೆ ಯಾವುದೇ ರೀತಿಯ ಅರ್ಥಗಳನ್ನು ನಿಮ್ಗೆ ಹೇಳಿದೀನೋ ಅಥವಾ ಯಾವುದೇ ರೀತಿಯ ಸಂಕೇತಗಳನ್ನು ನಿಮಗೆ ತಿಳಿಸ್ಕೊಟ್ಟಿದೀನೋ ಇವೆಲ್ಲ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಒಂದಕ್ಕಿಂತ ಹೆಚ್ಚು ವೆರೈಟಿ ಹಣ್ಣನ್ನು ನೋಡಿದರೆ ಮಾತ್ರ ಒಂದು ವೇಳೆ ನೀವು ಯಾವ್ದಾದ್ರು ಪ್ರತ್ಯೇಕವಾದ ಒಂದು ಹಣ್ಣನ್ನು ಮಾತ್ರ ನೀವು ಕನಸಲ್ಲಿ ನೋಡಿದ್ದೇ ಆದರೆ ಅದಕ್ಕೆ ಬೇರೆ ಅರ್ಥಗಳು ಇರ್ತವೆ ಅಂದರೆ ನೀವು ಮಾವಿನ ಹಣ್ಣು ನೋಡಿದ್ರೆ ಯಾವ ರೀತಿಯ ಅರ್ಥ ಅಥವಾ ಬಾಳೆಹಣ್ಣನ್ನು ನೋಡಿದ್ರೆ ಯಾವ ರೀತಿ ಅರ್ಥ ಅಥವಾ ಪಪ್ಪಾಯ ಹಣ್ಣನ್ನು ನೋಡಿದ್ರೆ ಯಾವ ರೀತಿಯ ಅರ್ಥಗಳಿರುತ್ತೆ ಅಂತ ಸಪ್ರೇಟ್ ಸಪ್ರೇಟಾಗಿ ಮುಂಬರುವ ದಿನಗಳಲ್ಲಿ ನಾನು ವಿಡಿಯೋಗಳನ್ನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ನಮಸ್ತೆ